ಫೇವ್ರೇಟ್ ಸ್ನ್ಯಾಕ್ಸ್ ಅಂದರೆ ಪನೀರ್ ರೋಲ್ ಅಂತೆ. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನೋ ಆನಿಯನ್, ನೋ ಗಾರ್ಲಿಕ್, ಟಿಪಿಕಲ್ ಸಾತ್ವಿಕ್ ಫುಡ್ ಇದು. ಪರಿಮಳ ಇದೆಯಲ್ಲ ತಿನ್ಬೇಕಾದ್ರೆ, ಅದು ಹಂಗೆ ಬರ್ತಾ ಇದೆ ಬಾಯಲ್ಲಿ. ಹಾಗೆ ಪನೀರ್ ಪೀಸಸ್, ಸಣ್ಣ ಪನೀರ್ ಪೀಸು ಇದೆ, ನೋ ಆನಿಯನ್ ಗಾರ್ಲಿಕ್ಕು, ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ. ಅದರ ಮೇಲೆ ಒಂದು ಅಂದರೆ ಬ್ರೆಡ್ ಕ್ರಮ್ಸ್ ಇಂದ ನೀವು ಹಾಕ್ಬಿಟ್ಟು ಡೀಪ್ ಫ್ರೈ ತರ ಮಾಡಿದ್ದಾರೆ ಅಲ್ವಾ ಸರ್? ಬ್ರೆಡ್ ಕ್ರಮ್ಸ್ ಅನ್ನ ಹಾಕ್ಬಿಟ್ಟು ಅಂದ್ರೆ ನೋಡಿ ನಾನು ಹೆಂಗ್ ಗೆಸ್ ಮಾಡಿದೆ ಅಂತ. ಬರೀ ಬ್ರೆಡ್ ಕ್ರಮ್ಸ್ ಇಂದ ನೀವು ಇದು ಮಾಡ್ಬೇಕು, ಸ್ವಲ್ಪ ಕವರ್ ಮಾಡ್ಬಿಟ್ಟು ಡೀಪ್ ಫ್ರೈ ಮಾಡಿ. ಪರ್ಫೆಕ್ಟ್, ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ, ಲೆಸ್ ಸ್ಪೈಸಿ, ಲೆಸ್ ಆಯಿಲಿ. ಮಕ್ಕಳು ಕೂಡ ಇದನ್ನ ತಿನ್ಬಹುದು. ಪನೀರ್ ರೋಲ್ ಅನ್ನು ಮಾತ್ರ ನೀವು ತಿನ್ನೋದನ್ನ, ಟೇಸ್ಟ್ ಮಾಡೋದನ್ನ ಮಿಸ್ ಮಾಡ್ಬೇಡಿ. ಯಮ್ಮಿ, ತುಂಬಾ ಚೆನ್ನಾಗಿದೆ. ಪದ್ಮನಾಭನಗರದಲ್ಲಿದೆ, ಎನ್ ಯು ಹಾಸ್ಪಿಟಲ್ ಪಕ್ಕ, ಕಿಡ್ನಿ ಫೌಂಡೇಶನ್ ಹಾಸ್ಪಿಟಲ್ ಇದೆ, ಅದರ ಪಕ್ಕ ಪ್ರೊಡಕ್ಷನ್ ಮಾಡ್ತೇವೆ.
ಸೊ ಇಲ್ಲಿ ಉತ್ತರಹಳ್ಳಿನಲ್ಲಿ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಸೊ ಅಲ್ಲಿಂದ ಪ್ರೊಡಕ್ಷನ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ತೇವೆ. ಇದು ನನಗೆ ಸ್ವೀಟ್ಸ್ ಎಲ್ಲ ಮಾಡೋದಕ್ಕೆ ಒಂದು 25 ವರ್ಷದ ಸರ್ವಿಸ್ ಇದೆ. ನಾನು ಅರ್ಲಿಯರ್ನಲ್ಲಿ ಕೊಲ್ಲಾಪುರದಲ್ಲಿ ಇದೇ ಬಿಸ್ನೆಸ್ ಮಾಡ್ತಾಯಿದ್ದೆ. ಸ್ವತಃ ನಾನು ಸ್ವೀಟ್ ಮಾಸ್ಟರ್ಸ್ ಅಂತ. ಸೊ ಸ್ವೀಟು ಕಾರಮಾಲಿ ಎಲ್ಲ ನಾನು ಓನ್ ಪ್ರೊಡಕ್ಷನ್ ಮಾಡ್ತೇನೆ. ಸ್ವೀಟ್ಸ್ನಲ್ಲಿ ಇಲ್ಲ ಅಂದ್ರೆ ಒಂದು 25-30 ಐಟಮ್ ಇದೆ. ಸೊ ಬೇಕರಿ ಮಾಲಲ್ಲಿ ನಾವು ಎಲ್ಲ ಓನ್ ಪ್ರೊಡಕ್ಷನ್. ಬಾಕಿ ಬೇಕರಿನಲ್ಲಿ ಆ ಥರ ಹೊರಗಡೆ ಬಿಸ್ಕೆಟ್ಸು ಚಾಕ್ಲೇಟು ಕ್ಯಾಡ್ಬರಿ ಎಲ್ಲ ಮಾಡ್ತಾರೆ, ಆ ಥರ ನಾನು ಮಾಡಲ್ಲ. ಓನ್ ಪ್ರೊಡಕ್ಷನ್ ನಾನು ಫ್ಯಾಕ್ಟ್ರಿನಲ್ಲಿ ಏನು ಪ್ರೊಡಕ್ಷನ್ ಮಾಡ್ತೀನಲ್ಲ ಅದನ್ನೇ ತಂದು ಮಾಡ್ತೇನೆ. ಬಿಸ್ಕೆಟ್ಸ್ನಲ್ಲೇ ಇಲ್ಲ ಇಲ್ಲಾಂತಂದ್ರೆ ಒಂದು 27-28 ವೆರೈಟೀಸ್ ಇದೆ. ಯಾವುದು ಕಲರು ಫ್ಲೇವರ್ಸ್ ಯಾವುದೇ ಆ್ಯಡ್ ಮಾಡಲ್ಲ, ನ್ಯಾಚುರಲ್. ಸಪೋಸ್ ಒಂದು ಕ್ಯಾಶ್ಯೂ ಬಿಸ್ಕೆಟ್ ಅಂದರೆ ಕ್ಯಾಶ್ಯೂನೇ ಹಾಕಿ ಬಿಸ್ಕೆಟ್ಸ್ ಮಾಡ್ತೇನೆ. ಆಲ್ಮಂಡು, ವಾಲ್ನಟ್ಟು, ರೆಡ್ ವೆಲ್ವೆಟ್ಟು, ಚಾಕೊ ಚಿಪ್ಸು ಎಲ್ಲ ಓನ್. ಇದು ಚಪ್ಪಲಿ ಎಲ್ಲ ಓನ್ ಪ್ರೊಡಕ್ಷನ್, ಎಲ್ಲ ಪ್ರಾಡಕ್ಟ್ ಎಲ್ಲ ಓನ್ ಪ್ರೊಡಕ್ಷನ್. ಹೊರಗಡೆ ಏನು ಐಟಮ್ ತರಿಸೋದು ಇಲ್ಲ, ಮಾರೋದು ಇಲ್ಲ. ನಾವು ಎಗ್ದು ಯಾವುದು ಐಟಮ್ ಮಾಡೋದೇ ಇಲ್ಲ. ಆಮೇಲೆ ಆನಿಯನ್ನು, ಗಾರ್ಲಿಕ್ ಯಾವುದಕ್ಕೂ ಯೂಸ್ ಮಾಡಲ್ಲ. ಆನಿಯನ್ ವೆರಿ ಲಿಮಿಟೆಡ್ ಐಟಮ್ ಮಾತ್ರ ಆನಿಯನ್ ಮಾಡ್ತೇನೆ, ಬಾಕಿದೆಲ್ಲ ವಿದೌಟ್ ಆನಿಯನ್. ನೋ ಆನಿಯನ್, ನೋ ಗಾರ್ಲಿಕ್, ನೋ ಏಗ್. ಸೊ ಸಾತ್ವಿಕ್ ಅಯ್ಯಂಗಾರ್ ಬೇಕರಿ ತರ, ಸಾತ್ವಿಕ್ ಅಯ್ಯಂಗಾರ್ ಬೇಕರಿ ತರ ಪ್ಯೂರ್ ವೆಜ್ ಬೇಕರಿ. ಸೊ ಯಾರಾದ್ರೂ ವೆಜ್ ಪ್ರಿಯರಿದ್ರೆ ನೀವು ಇಲ್ಲಿ ಬರ್ಬೋದು. ಪಪ್ಸ್, ಹಾಗೇನೆ ಕೇಕ್ಸ್, ಹಾಗೇನೆ ಮಿಕ್ಸರ್ ಐಟಮ್ಸ್ ಎಲ್ಲ ಐಟಮ್ಸ್ ಗಳನ್ನ ಇವ್ರ ಹತ್ರ ಖರೀದಿ ಮಾಡ್ಬೋದು ಅಲ್ವಾ ಸರ್? ಇಲ್ಲಿದು ಒಂದು ಸ್ಪೆಷಾಲಿಟಿ ಮತ್ತೆ ಸೀಕ್ರೆಟ್ ಏನಂದ್ರೆ ನನಗೆ ಶಾಕ್ ಆಯ್ತು ಇವ್ರು ಹೇಳ್ಬೇಕಾದ್ರೆ. ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಸರ್ ಎಕ್ಸ್ಪ್ಲೈನ್ ಮಾಡಿ ಏನಿದು. ನೋಡಿ, ನಮ್ದು ಯಾವ ಥರ ಸ್ಟ್ಯಾಂಡರ್ಡ್ ಮಾಡಿದೀವಿ ಅಂತಂದ್ರೆ, ಈ ಪ್ಲಾಸ್ಟಿಕ್ಸ್ ಏನಿದೆಯಲ್ಲ ಎಲ್ಲ ಓನ್ ಇದಿದೆ, ಬ್ರ್ಯಾಂಡೆಡ್. ಆಮೇಲೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಎಲ್ಲ ಒಂದು. ಎರಡನೇದಾಗಿ ಅಂತಂದ್ರೆ ಇಲ್ಲಿ ನೋಡಿ, ನಾನು ಕ್ಲೀನ್ ಮಾಡ್ಬೇಕಾದ್ರು ಇವನ್ನು ದೊಡ್ಡ ದೊಡ್ಡ ಕಂಪ್ನಿಯವ್ರು ಮಾತ್ರ ಇದೆಲ್ಲ ಟೇಪ್ ಯೂಸ್ ಮಾಡ್ತಾರಲ್ಲ. ಇಸಿ, ನಂದೇ ಓನ್ ಕಂಪ್ನಿದು ಟೇಪ್ ಇದೆ. ಸೀಲಿಂಗ್ ಮಿಷಿನ್ನು ಇದರಲ್ಲೂ ನಾನು ಟ್ರೇಡ್ ಮಾಡ್ತಿದ್ದೆ. ನೋಬಡಿ ಕ್ಯಾನ್ ಕಾಪಿ ದೀಸ್. ಆಮೇಲೆ ಈವನ್ ಕೈಲಿ ಇದು ಒತ್ತಲಿಕ್ಕೆ ನ್ಯಾಪ್ಕಿನ್ಸ್ ಸಹಿತ ನಮ್ದೇ ಓನ್ ಬ್ರ್ಯಾಂಡೆಡ್. ಹಾಂ, ಇದು ಕಾಟನ್ ಬ್ಯಾಗ್ ಏನಂತಂದ್ರೆ, ನೀವು 10 ರುಪೀಸ್ ಚಾರ್ಜ್ ಮಾಡ್ತೇನೆ, ನೀವು ರಿಟರ್ನ್ ಮಾಡಿದ್ರೆ ನನ್ನ ಬ್ಯಾಗನ್ನ, ಯು ವಿಲ್ ಗೆಟ್ 20 ರುಪೀಸ್. ಕ್ಲಾತ್ ಇದು ಕವರಿಗೆ 10 ರುಪೀಸ್ ಆಯ್ತಾ? ಅವರು ರಿಟರ್ನ್ ಕೊಟ್ರೆ ಈ ಕ್ಲಾತ್ ಅನ್ನ ಪುನಃ ಇವರು 20 ರುಪೀಸ್ ಕೊಡ್ತಾರೆ. ಸೊ ನೀವು ಇದನ್ನೆಲ್ಲಾದ್ರೂ ಕೇಳಿದ್ದೀರಾ? ಇಲ್ಲ ತಾನೆ, ನಾನಂತೂ ಎಲ್ಲೂ ಕೇಳಿಲ್ಲ. ಇದು ಅಯ್ಯಂಗಾರ್ ಬೇಕರಿ ಅವರ ಸ್ಪೆಷಾಲಿಟಿ. 10 ರುಪೀಸ್ ಇದು ನೀವು ಕ್ಲಾತ್ ಬ್ಯಾಗ್ ಇವರಿಗೆ ರಿಟರ್ನ್ ಕೊಟ್ರೆ ಇವರು 20 ರುಪೀಸ್ ಅಥವಾ 100 ರುಪೀಸ್ ಏನಾದ್ರೂ ತಗೊಂಡ್ರೆ 20 ರುಪೀಸ್ ಲೆಸ್ ಮಾಡಿ 80 ರುಪೀಸ್ ಬಿಲ್ಲೇ ಮಾಡ್ತಾರೆ. ನೋಡಿ, ಓಕೆ ಸರ್, ದಟ್ಸ್ ಸೋ ನೈಸ್. ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ, ಇನ್ನೂ ಗುಡ್ ವಿಶಸ್ ಸಿಗ್ಲಿ, ಹಾಗೇನೆ ವ್ಯೂವರ್ಸ್ ಈ ವಿಡಿಯೋ ನೋಡಿ ಇನ್ನೂ ತುಂಬಾ ಜನ ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೇನೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ವಿಶಸ್ ನೀವು ಹೇಳ್ಬಿಡಿ. ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಬೆಳಕಿನ ಹಬ್ಬದ ಶುಭಾಶಯಗಳು. ಒಂದು ವಿಳಾಸ ಹೇಳ್ಬೇಕು, ಉತ್ತರಹಳ್ಳಿ ಮೇನ್ ರೋಡ್ ಅಲ್ಲಿ ಇದೆ, ಸೌತ್ ಗ್ರ್ಯಾಂಡ್ ಹೋಟೆಲ್ ಅಂತೇಳಿ ಲ್ಯಾಂಡ್ ಮಾರ್ಕ್ ಇದೆ, ಅದ್ರ ಪಕ್ಕ ನಮ್ದು ಬೇಕರಿ ಬರುತ್ತೆ. ನಮ್ ಬೇಕರಿ ಕೆಳಗಡೆ ಇದೆ, ಮೇಲ್ಗಡೆ SBI ಬ್ಯಾಂಕ್ ಇದೆ. ಸೊ ಗೊತ್ತಾಯ್ತಲ್ವಾ, ಲ್ಯಾಂಡ್ ಮಾರ್ಕ್ ಸೌತ್ ಗ್ರ್ಯಾಂಡ್ ಪಕ್ಕದಲ್ಲೇ, ಸ್ವಲ್ಪ ಮುಂದೆ ಆ ಸೈಡ್ ಹೋದ್ರೆ ಶಾಂತಿ ಸಾಗರ್ ಹೋಟೆಲ್ ಬರುತ್ತೆ. ಸೊ ಉತ್ತರಹಳ್ಳಿ ಲೊಕೇಶನ್ ಅಲ್ಲಿ ಬೇಸ್ ಆಗಿರುವ ಇದು ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಇದು ಅಯ್ಯಂಗಾರ್ ಬೇಕರಿ ಅಂಡ್ ಶುರುವಾಗಿದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನು ಆದಷ್ಟು ಬೇಗ ಶೇರ್ ಮಾಡಿ. ಯಾಕಂದರೆ ನಿಮಗೆ ವೆಜ್, ಪ್ಯೂರ್ ವೆಜ್ನ ಈ ಸ್ವೀಟ್ ಅಂಗಡಿ ಅಂತೂ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ಬಿಕಾಸ್ ಇವರು ಸಾತ್ವಿಕ್ ಸ್ಟೈಲಲ್ಲಿ ಇವರು ಪ್ರಿಪೇರ್ ಮಾಡ್ತಾರೆ. ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅಡ್ರೆಸ್ಸನ್ನು ಕೂಡ ಹಾಕಿರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಹ್ಯಾಪಿ ದೀಪಾವಳಿ ಎಲ್ಲರಿಗೂ.